గట్టిన ఫల బరేదవరు డాక్టర్ సిఎం గోవిందరెడ్డి. ಶಿಸ್ತಿನ ಸೈನ್ಯವು ಸಾಗುವ ತೆರದಲ್ಲಿ ಹೊರಟಿತು ಇರುವೆಯ ಸಾಲು. ಪಕ್ಕದ ಶೆಟ್ಟಿ ಅಂಗಡಿಯಿಂದಲಿ ತೆರಲೆಂದಕ್ಕಿಯ ಕಾಳು. ಮೀಸೆ ತೀರುತ್ತ ಹಾದಿಯ ಹುಡುಕುತ್ತ ಹೊರಟಿತು ನಾಯಕ ಮುಂದುಗಡೆ. ಅದನ್ನನುಸರಿಸುತ್ತ ಇರುವೆಗಳೆಲ್ಲ ನಡೆದವು ಅದರ ಹಿಂದುಗಡೆ. ಹಿಂಗಡೆ ಬಾಗಿಲ ಸಂದಿಯಲಿಂದ ಅಂಗಡಿಯೊಳಗೆ ಸೇರಿದವು. ಅಕ್ಕಿಯ ಚೀಲದ ರಂಧ್ರದ ಮೂಲಕ ನುಸುಳುತ ಒಳಗಡೆ ತೂರಿದವು. ಒಂದೊಂದಕ್ಕಿಯ ಕಾಳನ್ನು ಹಿಡಿದು ನಡೆದವು ತಮ್ಮಯ ಮನೆಯ ಕಡೆ. ದುಂಡನೆ ಪುಟಾಣಿ ಕಲ್ಲೊಂದುರುಳಿ ಬಾಗಿಲ ಬಿಲಕ್ಕೊಡಿತ್ತು ತಡೆ. ನಾಯಕ ಕಲ್ಲನು ನೂಕಿರಿ ಎನ್ನಲು ಎಲ್ಲ ಇರುವೆಗಳೊಪ್ಪಿದವು. ಒಂದೊಂದಿರುವೆಯು ಬಂದು ಪ್ರಯತ್ನಿಸಿ ಎಲ್ಲವೂ ಸೋಲನ್ನಪ್ಪಿದವು. ಇರುವಗಳೀ ಪರಿ ಸಾಹಸ ಕಂಡು ನಾಯಕ ನುಡಿಯಿತು ಸಿಟ್ಟಾಗಿ. ಮೂರ್ಖರೆ ಅಕ್ಕಿಯ ಪಕ್ಕಕ್ಕೆ ಇಟ್ಟು ಒಮ್ಮೆಗೆ ನೂಕಿರಿ ಒಟ್ಟಾಗಿ. ಎಲ್ಲ ಇರುವೆಗಳೊಟ್ಟಿಗೆ ಸೇರಿ ಕಲ್ಲನ್ನು ಪಕ್ಕಕ್ಕೆ ನೂಕಿದವು. ನಂತರ ಅಕ್ಕಿಯ ಕಾಳನ್ನು ಹೊತ್ತು ಸರತಿಯಲೊಳಗಡೆ ಸಾಗಿದವು. ಒಬ್ಬರೊಬ್ಬರೇ ದುಡಿಯಲು ಹೊರಟರೆ ವ್ಯರ್ಥವಾಗುವುದು ನಮ್ಮ ಬಲ. ಒಗ್ಗಟ್ಟಾಗಿಯೇ ದುಡಿದರೆ ದೊರೆವುದು ಖಂಡಿತವಾಗಿಯೂ ಒಳ್ಳೆ ಫಲ.